ರಕ್ಷಣಾ ವೇದಿಕೆ ಮತ್ತು ನ್ಯೂಸ್ 43 ಇಂಡಿಯಾ ವರದಿ ಬೆನ್ನಲ್ಲೇ ಎಚ್ಚೆತ್ತ ಮೆಸ್ಕಾಂ ಪ್ರಾಬ್ಲಮ್ ಸಾಲ್ಟ್. ಸುಳ್ಯ ತಾಲೂಕು ಉಬರಡ್ಕ ಮಿತ್ತೂರು ಗ್ರಾಮದ ಪಾಲಡ್ಕದ ಶಂಕರ್ ನಾಯಕ್ ಎಂಬುವರ ಮನೆ ಬಳಿ ಹಾದು ಹೋಗುವ ವಿದ್ಯುತ್ ತಂತಿ ಸಂಪೂರ್ಣವಾಗಿ ಕೆಳಗೆ ಬಾಗಿದ್ದು ತೆಂಗಿನ ಮರಕ್ಕೆ ವಿದ್ಯುತ್ ತಂತಿ ತಾಗುತ್ತಿದ್ದವು. ಈ ವಿಚಾರವನ್ನು ಅಂಬೇಡ್ಕರ್ ರಕ್ಷಣಾ ವೇದಿಕೆಗೆ ಶಂಕರ್ ನಾಯಕ್ ಎಂಬುವರು ವಿದ್ಯುತ್ ಲೈನ್ ಅನ್ನು ಸರಿಪಡಿಸಿಕೊಡು ಎಂದು ಸಂಘಟನೆಯ ಮೂಲಕ ಮನವಿ ಮಾಡಿದರು. ತಕ್ಷಣ ಜಿಲ್ಲಾಧ್ಯಕ್ಷರಾದ ಪಿ ಸುಂದರ್ ಪಟಾಜೆ ಪಾಲಡ್ಕ ಸ್ಥಳಕ್ಕೆ ಭೇಟಿ ನೀಡಿ ನಂತರ ಸುಳ್ಯ ಮೆಸ್ಕಾಂ ಅಧಿಕಾರಿಗೆ ಆದಷ್ಟು ಬೇಗ ವಿದ್ಯುತ್ ಲೈನ್ ಸರಿಪಡಿಸುವಂತೆ ಮನವಿ ಮಾಡಿದ್ದರು. ಇವರ ಆಗ್ರಹಕ್ಕೆ ಸ್ಪಂದಿಸಿದ ಮೆಕ್ರಾಂ ಅಧಿಕಾರಿಗಳು ಹೊಸ ಕಂಬ ತಂದು ವಿದ್ಯುತ್ ಲೈನಿನ ಕಾಮಗಾರಿಯನ್ನು ಪ್ರಾರಂಭಿಸಿದ್ದು ಮನೆಯವರು ಇದೀಗ ನಿರಾಳರಾಗಿದ್ದಾರೆ. ವರದಿ ಮಿಥುನ್, ನ್ಯೂಸ್ 43 ಇಂಡಿಯಾ, ಸುಳ್ಯ.